ಸ್ಟೂಡೆಂಟ್ಸ್, 2018 ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಇಲ್ಲಿ ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ ಏನು ಅಂತ ಕೇಳಿದೆ. ಇದು ಥರ್ಡ್ ಚಾಪ್ಟರ್ ಇಂದ ಬರುತ್ತೆ, ನಾನು ಎಲ್ಲ ಮಿಕ್ಸ್ ಮಾಡಿ ಹೇಳ್ಕೊಡ್ತೀನಿ. ಈ ತರದ ಬಂದ ಈ ತರ ಮಾಡಿ, ಓಕೆನಾ? ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಎ ಟ್ಯಾಕ್ಸಿಬಲ್ ಗೂಡ್ಸ್ ಅಂಡ್ ಐ ಜಿ ಎಸ್ ಟಿ ಪೇಬಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಹೋಲ್ಸೇಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಸೋಲ್ಡ್ ಟು ಗುಜರಾತ್ ಫ್ರಮ್ ಎ ಡೀಲರ್ ಇನ್ ಬ್ಯಾಂಗ್ಳೂರ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 12% 2,10,000 ಅಂತ ಹೇಳಿದ್ದಾರೆ. ಓಕೆನಾ? ಸಿ, ಎಲ್ಲಿಗಿಂತ ಎಲ್ಲಿಗೆ ಮಾರ್ತಾ ಇರೋದು ಅಂತಂದ್ರೆ ಗುಜರಾತ್ ಇಂದ ಬೆಂಗಳೂರಿಗೆ ಮಾರ್ತಾ ಇದ್ದಾರೆ. ಸೋಲ್ಡ್ ಟು ಗುಜರಾತ್, ಬೆಂಗಳೂರಿನವರು ಅಥವಾ ಕರ್ನಾಟಕದಿಂದ ಗುಜರಾತ್ಗೆ ಸೇಲ್ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಸೇಲ್ ಯಾರು ಮಾಡ್ತಾ ಇರ್ತಾರೆ ಅವರೇ ನೋಡ್ಬೇಕಾಗುತ್ತೆ. ಹೌದಾ? ಎಸ್ ಆರ್ ನೋ? ಎಸ್. ಇಲ್ಲಿ ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಬರೀ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ, ಪ್ರೊಫಾರ್ಮಾ ಹಾಕ್ತೀನಿ. ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಡೀಲರ್ ಇನ್ ಎಲ್ಲಿ? ಕರ್ನಾಟಕ. ಕರೆಕ್ಟಾ? ಬ್ಯಾಂಗ್ಳೂರ್ ಈಸ್ ನಥಿಂಗ್ ಬಟ್ ಕರ್ನಾಟಕ. ಕರೆಕ್ಟ್ ಏನಮ್ಮ? ಈಗ ಇಲ್ಲಿ ಅಮೌಂಟ್ ಕಾಲಮ್ ಹಾಕ್ತೀನಿ. ಓಕೆನಾ? ಫಸ್ಟ್ ಹೋಲ್ಸೇಲ್ ಪ್ರೈಸ್ ಅಂತೆ, ಅಲ್ಲೇ ಬರೀ ಪರವಾಗಿಲ್ಲ. ಹೋಲ್ಸೇಲ್ ಪ್ರೈಸ್ ಎಷ್ಟಕ್ಕಪ್ಪ ಮಾರಿರೋದು? 2,10,000 ರೂಪಾಯಿಗೆ ಮಾರಿದ್ವಿ. ಕರೆಕ್ಟ್ ಅಲ್ವಾ? ಫಾರ್ ಹೌ ಮಚ್ ವಿ ಸೋಲ್ಡ್? ಫಾರ್ 2,00,000. ಈಸ್ ಇಟ್ ಇನ್ಕ್ಲೂಡಿಂಗ್ ಜಿಎಸ್ಟಿ ಆರ್ ಎಕ್ಸ್ಕ್ಲೂಡಿಂಗ್ ಜಿಎಸ್ಟಿ? ಇನ್ಕ್ಲೂಡಿಂಗ್ ಜಿಎಸ್ಟಿ. ಇನ್ಕ್ಲೂಡಿಂಗ್ ಜಿಎಸ್ಟಿ ನೋಡಿ, ಯಾವಾಗ್ಲೂ ಅಷ್ಟೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಇನ್ಕ್ಲೂಡ್ ಏನಾದ್ರೂ ಆಗಿದ್ರೆ, ಟ್ಯಾಕ್ಸಸ್ ಏನಾದ್ರೂ ಇನ್ಕ್ಲೂಡ್ ಆಗಿದ್ರೆ, ನಾವು ಟ್ಯಾಕ್ಸ್ ನ ಎಕ್ಸ್ಕ್ಲೂಡ್ ಮಾಡಿ ತೆಗಿಬೇಕಾಗುತ್ತೆ. ಅಂದ್ರೆ ನಿಮ್ಗೆ 100 ರೂಪಾಯಿ ವಸ್ತುನ ಸೇಲ್ ಮಾಡ್ತಾ ಇದ್ದು 12% ಜಿಎಸ್ಟಿ ಹಾಕಿದ್ರೆ ಅಲ್ಲಿಗೆ ನೀವು ಎಷ್ಟಕ್ಕೆ ಸೇಲ್ ಮಾಡ್ದಂಗಾಯ್ತು? 112, 112%ಗೆ ಅಥವಾ 112 ರೂಪಾಯಿ ಸೇಲ್ ಮಾಡ್ದಂಗಾಯ್ತು. ಕರೆಕ್ಟಾ? ಹಾಗಾದ್ರೆ ಇದು ಇನ್ಕ್ಲೂಡಿಂಗ್ ಆಗಿರೋದ್ರಿಂದ, ಇನ್ಕ್ಲೂಡಿಂಗ್ ಜಿಎಸ್ಟಿ ಆಗಿರೋದ್ರಿಂದ ಈಗ ನಾವೇನ್ ಮಾಡಬೇಕು? ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ 2,10,000 ರೂಪೀಸ್ 112% ಆದ್ರೆ 100% ಎಷ್ಟ್ ಆಗುತ್ತೆ ಅಂತ ನೋಡ್ಬೇಕು. ಎಷ್ಟಾಗುತ್ತೆ? 1,87,500 ರೂಪೀಸ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ತುಂಬಾ ಫನಿ ಆಗಿದೆ. ಏನ್ ಫನ್ನಿ ಅಂತ ಹೇಳ್ತೀನಿ ನೋಡಿ. ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್. ನೋಡಿ, ಕರ್ನಾಟಕದಿಂದ ಗುಜರಾತ್ಗೆ ಮಾರ್ತಾ ಇದ್ದೀವಿ. ಒಟ್ಟು 1,87,500 ರೂಪಾಯಿ ಗೂಡ್ಸ್ ನ ನಾವು ಸೇಲ್ ಮಾಡಿದ್ವಿ. ಸೇಲ್ ಮಾಡಿ ಗುಜರಾತ್ ಕಳಿಸ್ಬೇಕು. ಕರೆಕ್ಟಾ? ಕಳಿಸ್ಬೇಕಾದ್ರೆ ಏನ್ ಹಂಗಂಗೆ ಎತ್ತೆತ್ತೆತ್ತಿ ಲಾರಿಗೆ ಹಾಕ್ಬಿಟ್ಟು ರೈಟ್ ಅಂತ ಹೇಳ್ತೀವ? ಅಥವಾ ಟ್ರೈನ್ ಅಲ್ಲಿ ಎತ್ಕೊಂಡು ಡಂಪ್ ಮಾಡ್ಬಿಟ್ಟು ರೈಟ್ ಅಂತ ಹೇಳ್ತೀವ? ಇಲ್ಲ. ಹಾಗಾದ್ರೆ ಗೂಡ್ಸ್ ಅನ್ನ ಕಳಿಸ್ಬೇಕಾದ್ರೆ, ಓಕೆನಾ, ಬೆಂಗಳೂರಿಂದ ಅಥವಾ ಕರ್ನಾಟಕದಿಂದ ಗುಜರಾತ್ ಹೋಗ್ಬೇಕಾದ್ರೆ, ಕ್ಯಾರಿ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಎಕ್ಸ್ಪೆನ್ಸಸ್ ಎಲ್ಲ ಇದರಲ್ಲೇ ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ಓದಿ. ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಹೌದಾ? ಈಗ ಯಾರು ಕಾರ್ತಿಕ್ ರಾವೆ ಇಟ್ಕೋಣ, ನೀನು ಗುಜರಾತ್ ಅಲ್ಲಿ ಇದೆಯಾ? ನಾನು ಬೆಂಗಳೂರು ಕರ್ನಾಟಕದಲ್ಲಿ ಇದ್ದೀನಿ. ನೀನ್ ಕೇಳ್ತೀಯ, ಸರ್ ಎಷ್ಟು ಸರ್ ರೇಟು ಅಂತ ಹೇಳಿದೆ. ನಾನು ಹೇಳಿದೆ 1,87,500 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದೆ. ಜಿಎಸ್ಟಿ 100% ಸೇರಿಸಿದ್ರೆ 2,10,000 ಆಗುತ್ತೆ ಸರ್. ಆಯ್ತು ಸರ್, ಕಳಿಸಿ ಅಂತ ಹೇಳಿದೆ. ನಾನು ಹೇಳ್ತೀನಿ, ನೋಡಪ್ಪ ಕಳಿಸೋದಕ್ಕೇನು ಇಲ್ಲ. ಇಲ್ಲಿಂದ ಕಳಿಸ್ಬೇಕು ಅಂದ್ರೆ ಫ್ರೈಟ್ ಚಾರ್ಜಸ್, ಕ್ಯಾರೇಜ್ ಎಕ್ಸ್ಪೆನ್ಸಸ್, ಫ್ರೈಟ್ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ 6-3 ಅಂತ 1,000 ಇದಾವೆ, ಏನ ಮಾಡೋದು ಅಂತ ಕೇಳಿದೆ. ಸರ್ ಅವೆಲ್ಲ ಇನ್ಕ್ಲೂಡ್ ಮಾಡಿ ಕಳಿಸಿ ಸರ್ ಅಂತ ಹೇಳಿದ. ಇನ್ಕ್ಲೂಡ್ ಮಾಡದೇ ಇರತಕ್ಕಂತ ಪ್ರೈಸ್ ಇದು, ಇನ್ಕ್ಲೂಡ್ ಮಾಡಿದ ಮೇಲೆ ಬರ್ತಕ್ಕಂಥದ್ದು ನಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈಗ ನಾವು ಏನ್ ಮಾಡಬೇಕು? ಆಡ್ ಮಾಡಬೇಕು. ಏನ್ ಮಾಡಬೇಕು? ಇನ್ಕ್ಲೂಡ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇನ್ಕ್ಲೂಡ್ಸ್. ಯಾವ ಯಾವ ಇನ್ಕ್ಲೂಡ್ ಮಾಡಬೇಕು?
ಎಲ್ಲರೂ ಕನ್ಫ್ಯೂಸ್ ಆಗೋದು ಇದೆ ಯಾವ ಇನ್ಕ್ಲೂಡ್ ಮಾಡಬೇಕು ಯಾವ ಮಾಡಬೇಕು ಒಂದು ಬುಕ್ ಅಲ್ಲಿ ಒಂದ ತರ ಕೊಟ್ಟಿರ್ತಾನೆ ಇನ್ನೊಂದು ಬುಕ್ ಅಲ್ಲಿ ಇನ್ನೊಂದು ತರ ಒಂದು ಟೀಚರ್ ಒಂದ ತರ ಹೇಳ್ಕೊಟ್ಟಿರ್ತಾರೆ ಇನ್ನೊಂದು ಟೀಚರ್ ಇನ್ನೊಂದು ತರ ಈ ಟೀಚರ್ ಮಾತ್ರ ಹಿಂಗೆ ಹೇಳ್ಕೊಡ ಹೆಂಗೆ ಈಗ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಏನಿದು ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ನಿಜವಾಗ್ಲೂ ಮಾಡಬೇಕು ಯಾಕೆ ಹೇಳಿ ನೋಡೋಣ ಫಸ್ಟ್ ಪ್ರೈಮರಿ ಪ್ಯಾಕ್ ಆಗಿರುತ್ತೆ ಓಕೆನಾ ಅದನ್ನ ಇಲ್ಲಿಂದ ಅಲ್ಲಿಗೆ ಸಾಗಿಸಬೇಕು ಅಂದ್ರೆ ಏನು ಹೆಚ್ಚು ಕಡಿಮೆ ಆಗಬಾರದು ಬ್ರೇಕ್ ಆಗಬಾರದು ಡ್ಯಾಮೇಜ್ ಆಗಬಾರದು ಕಲರ್ ಹೋಗಬಾರದು ಶೇಪ್ ಹೋಗಬಾರದು ಹೌದಾ ಹೌದಾ ಇಲ್ಲ ಏನಾದ್ರೂ ಆದ್ರೆ ಏನ್ ಮಾಡ್ತಾನೆ ಡ್ಯಾಮೇಜ್ ಅಂತ ರಿಟರ್ನ್ ಮಾಡ್ಬಿಡ್ತಾನೆ ಹೌದಾ ಸೊ ಅದಕ್ಕೆ ನಾನು ಹೇಳಿದೆ ಯಾರಿಗೆ ಗುಜರಾತ್ ಅಲ್ಲಿರೋ ಬೈಯರ್ ಹೇಳಿದೆ ನೋಡಪ್ಪ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 10,800 ರೂಪಾಯಿ ಆಗುತ್ತೆ ಪರವಾಗಿಲ್ಲ ಆಯ್ತು ಸರ್ ಹಾಕಿ ಸರ್ ಅದನ್ನು ಸೆಪರೇಟ್ ಆಗಿ ಹಾಕಿ ಕಳಿಸಿ ಸರ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಹಾಗಾದ್ರೆ 10,800 ರೂಪಾಯಿನ ಆಡ್ ಮಾಡ್ತಾ ಇದ್ದೀನಿ ಎರಡನೇದು ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ನೋಡಿ ಅವನು ಆರ್ಡರ್ ಮಾಡಿರೋ ಗೂಡ್ಸ್ ಅಲ್ಲಿ ಒಂದಷ್ಟು ತುಂಬಾ ಡೆಲಿಕೇಟ್ ಆಗಿರೋ ಗೂಡ್ಸ್ ಇದಾವೆ ಇನ್ನೊಂದಷ್ಟು ಹಾರ್ಡ್ ಗೂಡ್ಸ್ ಇದಾವೆ ಹಾರ್ಡ್ ಗೂಡ್ಸ್ ಗೆ ಮಾಮೂಲಿ ಪ್ಯಾಕಿಂಗ್ ಮಾಡಿ ಸೆಕೆಂಡರಿ ಪ್ಯಾಕಿಂಗ್ ಮಾಡಿದ್ರೆ ಸಾಕು ಈ ಡೆಲಿಕೇಟ್ ಆಗಿರ್ತಾವಲ್ವಾ ಅದಕ್ಕೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ಪ್ಯಾಕಿಂಗ್ ಮಾಡಿ ಅದರ ಮೇಲ್ಗಡೆ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳಿ ಒಂದು ಬಾಕ್ಸ್ ಮೇಲೆ ಬರೆದು ಕ್ಲೀನ್ ಆಗಿ ಎಲ್ಲ ಹಾಕ್ಬೇಕಾಗುತ್ತೆ ಅದನ್ನು ಕೂಡ ಯಾರ ನೆತ್ತಿ ಮೇಲೆ ಹಾಕ್ತೀವಿ ಯಾವ ಪರ್ಚೇಸ್ ಮಾಡ್ತಾನಲ್ವಾ ಅವ್ರ ನೆತ್ತಿ ಮೇಲೆ ಹಾಕ್ತೀವಿ ಕರೆಕ್ಟ್ ಹಾಗಾದ್ರೆ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಸ್ಪೆಷಲ್ ಪ್ಯಾಕಿಂಗ್ ಎಷ್ಟಪ್ಪ ಅದು 16,200 ಆಗುತ್ತೆ ಕರೆಕ್ಟ್ ನೆಕ್ಸ್ಟ್ ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕಿಂಗ್ ಅಂತ ಹೇಳ್ತಾರೆ ಒಂದು ನಿಮಿಷ ಯಾಕೆ ನಾವು ಇನ್ಕ್ಲೂಡ್ ಮಾಡಬಾರ್ದು ಯಾಕೆ ಇನ್ಕ್ಲೂಡ್ ಮಾಡಬೇಕು ಫಸ್ಟ್ ಅದನ್ನ ತಿಳ್ಕೊಂಡಿದ್ವಿ ಓಕೆನಾ ಈಗ ಒಂದು ಉದಾಹರಣೆ ಕೊಡ್ತೀನಿ ಕರ್ನಾಟಕದಲ್ಲಿ ಪೆಪ್ಸಿ ಕಂಪನಿ ಇದೆ ಓಕೆನಾ ಪೆಪ್ಸಿ ಕಂಪನಿ ಬಾಟಲ್ಸ್ ಅಲ್ಲಿ ಕೂಲ್ ಡ್ರಿಂಕ್ಸ್ ಮಾಡ್ತಾರೆ ಗೊತ್ತಲ್ವಾ ಆ ಬಾಟಲ್ಸ್ ಇದೆ ಅಲ್ವಾ ನಾವು ಫಸ್ಟ್ ಡೀಲರ್ಶಿಪ್ ಕೊಡ್ಬೇಕಾದ್ರೆ ಮುಂಚೆನೆ ಹೇಳಿರ್ತೀವಿ ನೋಡಪ್ಪ ನೀನು ಈ ಬಾಟಲ್ಸ್ ಗೆಲ್ಲ ಡೆಪಾಸಿಟ್ ನನ್ನ ಹತ್ರ ಇಟ್ಟಿರ್ಬೇಕು ಅಂತ ಹೇಳ್ತೀನಿ ಬಾಟಲ್ಸ್ ಎಲ್ಲ ಏನ್ ಮಾಡ್ಬೇಕು ಡೆಪಾಸಿಟ್ ಇಟ್ಟಿರ್ಬೇಕು ಒಂದ್ಸರಿ ನೀನ್ ಸೇಲ್ ಮಾಡಿದ್ಮೇಲೆ ಬಾಟಲ್ ರಿಟರ್ನ್ ಮಾಡಿದ್ರೆ ಮತ್ತೆ ಸಪ್ಲೈ ಮಾಡ್ತೀನಿ ಮುಂಚೆನೆ ಕೊಟ್ಟಿರ್ತೀಯ ತಾನೆ ಮುಂಚೆನೆ ಕೊಟ್ಟಿರ್ತೀವಿ ಅಂದ್ರೆ ಏನಾಗಿರುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೋಸ್ಕರನೆ ನಾವು ಎನಿ ಕಾಸ್ಟ್ ಫಾರ್ ರಿಟರ್ನಬಲ್ ಪ್ಯಾಕಿಂಗ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಲಿಯರ್ ಎರಡನೇದಾಯ್ತು ನೆಕ್ಸ್ಟ್ ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಇಲ್ಲಿಂದ ಗುಜರಾತ್ ಕಳಿಸಬೇಕಾದ್ರೆ ಲಾರಿಗೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಪಾಲಿಸಿ ಇನ್ಶೂರೆನ್ಸ್ ತಗೊಂಡಿರ್ತೀವಿ ಅದೆಲ್ಲ ಯಾರ ರೀತಿ ಮೇಲೆ ಹಾಕ್ತೀವಿ ಗುಜರಾತ್ ಅಲ್ಲಿರೋ ಬಕ್ರಾ ಮೇಲೆ ಹಾಕ್ತೀವಿ ಹೌದಾ ಹಾಗಾದ್ರೆ ಮೂರನೇ ಪಾಯಿಂಟ್ ಹೌದಾ ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ 7,500 ರುಪೀಸ್ ಓಕೆನಾ ಟ್ರೇಡ್ ಡಿಸ್ಕೌಂಟ್ ಇನ್ಕ್ಲೂಡ್ ಮಾಡಕ್ಕಾಗುತ್ತಾ ಅದನ್ನು ಮೈನಸ್ ಮಾಡಬೇಕಾಗುತ್ತೆ ಅದಕ್ಕೆ ಫಸ್ಟ್ ಇಷ್ಟನ್ನ ಟೋಟಲ್ ಮಾಡಿದ್ರೆ $2,22,000 ಬರ್ತಾ ಇದೆ ದಯವಿಟ್ಟು ಇದನ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿಬಾರ್ದು ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಸಪೋಸ್ ನಾವೇನಾದ್ರೂ ಡಿಸ್ಕೌಂಟ್ ಕೊಡ್ತಾ ಇದ್ರೆ ಕ್ಯಾಶ್ ಡಿಸ್ಕೌಂಟ್ ಟ್ರೇಡ್ ಡಿಸ್ಕೌಂಟ್ ಏನಾದ್ರೂ ಕೊಡ್ತಾ ಇದ್ರೆ ಸೇ ಸಪೋಸ್ ಆ ಗುಜರಾತ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿ ಕ್ಯಾಶ್ ಕೊಟ್ಬಿಡ್ತೀನಿ ನನ್ಗೇನಾದ್ರು ಡಿಸ್ಕೌಂಟ್ ಕೊಡಿ ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ ಇಲ್ಲ ಬಲ್ಕ್ ಆಗಿ ಪರ್ಚೇಸ್ ಮಾಡೋದ್ರಿಂದ ನಾವೇ ಹೇಳಿದೀವಿ ನೀನ್ ಇಷ್ಟು ಪರ್ಚೇಸ್ ಮಾಡಿದ್ರೆ ನಾನು 5% ಟ್ರೇಡ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಟ್ರೇಡ್ ಡಿಸ್ಕೌಂಟ್ ಅನ್ನ ಮೈನಸ್ ಮಾಡಿ ಸೊ 2,22,000 ಮೇಲೆ 20,000 ಅವನ ಅಮೌಂಟ್ ಕೊಟ್ಬಿಟ್ಟಿದಾನ 20,000 ರುಪೀಸ್ ನ ನಾವೇನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ ಈಗ ಬರುವಂತದ್ದು ಏನು 2,00,000 ರುಪೀಸ್ ಇದನ್ನ ಏನಂತ ಹೇಳ್ತೀವಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅರ್ಥ ಆಯ್ತಾ ಎಲ್ಲದಕ್ಕೂ ನೀಟಾಗಿ ಅರ್ಥ ಆಯ್ತಾ ಎಲ್ಲೂ ಕನ್ಫ್ಯೂಷನ್ ಇಲ್ಲ ಕರೆಕ್ಟಾ ಈಗ ಪಕ್ಕ ಅರ್ಥ ಆಗಿದೆ
ಈ ಕಾನ್ಸೆಪ್ಟ್ ವೆರಿ ಗುಡ್ ಬರ್ಕೊಳ್ಳಿ.